ನಾನು ಸಮನ್ಸ್ ಕೊಟ್ಟಿರೋದ್ರಿಂದ ಸೋನಿಯಾ ಗಾಂಧಿ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ, ಇಂಟ್ರಾಗೇಷನ್ ನಡೀತಾ ಇದೆ. ಇವರು ಸಮನ್ಸ್ ಕೊಡ್ಲಿಕ್ಕೆ ದೇರ್ ಇಸ್ ನೋ ಕೇಸ್ ಅಟ್ ಆಲ್, FIR ಇಲ್ಲ. ಗೊತ್ತಾಯ್ತಾ? FIR ಇಲ್ಲಿರ್ತಕ್ಕಂಥ ಕೇಸ್ನಲ್ಲಿ ಸಮನ್ಸ್ ಹೆಂಗ್ ಕೊಡ್ತಾರೆ, ವಾರಂಟ್ ಹೆಂಗ್ ಕೊಡ್ತಾರೆ? ಆದರೂ ಕೂಡ ಸೋನಿಯಾ ಗಾಂಧಿ ಅವರು ಸಮನ್ಸ್ಗೆ ಮರ್ಯಾದೆ ಕೊಟ್ಟು ಅದು ಕೋರ್ಟ್ ಪ್ರಾಸೆಸ್ಗೆ ಅವಮಾನ ಮಾಡಬಾರ್ದು, ಅಗೌರವ ಮಾಡಬಾರ್ದು ಅಂತೇಳಿ ಅಟೆಂಡ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ, ರಾಜ್ಭವನ್ ಚಲೋನ ಇಟ್ಕೊಂಡಿದ್ದೀವಿ. ಗೊತ್ತಾಯ್ತಲ್ಲ, ಇದು ಈ ಹೋರಾಟ ನಿರಂತರವಾಗಿ ನಡೀತದೆ. ಯಾಕಂದ್ರೆ ಬಿಜೆಪಿಯವರು ಇದು ಷಡ್ಯಂತ್ರ, ಇದು ದ್ವೇಷದ ರಾಜಕಾರಣ, ಕಿರುಕುಳ ಕೊಡ್ತಕ್ಕಂಥ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಜಕಾರಣ, ಈ ರಾಜಕಾರಣದ ವಿರುದ್ಧ ನಾವು ಮಾಡ್ತಾ ಇದ್ದೀವಿ. ಕಾನೂನು ಅಗೌರವ ಮಾಡಬೇಕು ಅಂತಲ್ಲ, ರೂಲ್ ಆಫ್ ಲಾಗೆ ಅಗೌರವ ಮಾಡಬೇಕು ಅಂತಲ್ಲ, ಸಂವಿಧಾನಕ್ಕೆ ಅಗೌರವ ಮಾಡಬೇಕು ಅಂತಲ್ಲ. ವಿ ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನ್, ವಿ ರೆಸ್ಪೆಕ್ಟ್ ರೂಲ್ ಆಫ್ ಲಾ. ನಾವು ಯಾವುದೇ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಚುನಾವಣೆ ಟೈಮಲ್ಲೇ ಪ್ರಮುಖವಾಗಿ ಟಾರ್ಗೆಟ್ ಮಾಡ್ತಿದ್ದೆ. ಚುನಾವಣೆ ಟೈಮಲ್ಲೇ ಟಾರ್ಗೆಟ್ ಆಗ್ತಿದೆ ಪ್ರಮುಖವಾಗಿ. ನೋಡಪ್ಪ, ಅವರು ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡಬೇಕು ಅನ್ನೋದು ಸೋನಿಯಾ ಗಾಂಧಿ ಅವರಿಗೆ ಎದುರಿಸಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಎದುರಿಸಿದ್ರೆ, ಇಡೀ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಎದುರ್ತಾರೆ ಅಂತಕ್ಕಂಥ ಭ್ರಮೆಯಲ್ಲಿದ್ದಾರೆ. ಇದು ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಸೋನಿಯಾ ಗಾಂಧಿ ಅವರಾಗಲಿ, ರಾಹುಲ್ ಗಾಂಧಿ ಅವರಾಗಲಿ, ಕಾಂಗ್ರೆಸ್ ನಾಯಕರಾಗಲಿ, ಇದಕ್ಕೆ ಎದುರುಗಳ ಪ್ರಶ್ನೆನೇ ಇಲ್ಲ. ಇದು ಒಂದು ನಾವು ಹೋರಾಟದ ಮೂಲಕನೇ ಇವರ ಷಡ್ಯಂತ್ರವನ್ನು ಬಯಲು ಮಾಡ್ತೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.